ಏಯ್ ಷಂಡ ದರ್ಶನ, ಮತ್ತೆ ಬಾಲ ಬಿಚ್ತಾ ಇದೀಯನೋ ನೀನು? ಯಾಕೆ ಹೇಳ ನಿನ್ನ ಷಂಡ ಅಂತ ಇರೋದು? ಬಾಯಿ ಬಿಟ್ರೆ ಹೆಣ್ಣ ನಿಂದನೆ ಮಾಡ್ತೀಯ ನೀನು. ನ್ಯೂಸ್ ಚಾನಲ್ ಅವ್ರನ್ನ ಸೂಳೆ ಮಕ್ಕಳು ಅಂತ ಹೇಳಿ ಅವ್ರ ತಾಯಂದ್ರನ್ನ ಅವಮಾನ ಮಾಡಿದೆ. ಇವಾಗ ನೋಡು ನಿನ್ಗೆ ಎಂತ ಗತಿ ಬಂತು, ಅವ್ರಿಗೆ ಸಾರಿ ಹೇಳ್ದೆ. ಏನೋ ನಿನ್ನ ಅಭಿಮಾನಿಗಳ ಕಾಟ ನಿಂತೋಗಿದೆ, ಪಾಠ ಕಲ್ತಿದ್ದಾರೆ. ನಿನಗಾದ ಸೇವೆಯಿಂದ ಬುದ್ಧಿ ಬಂದಿದೆ ಅಂತ ಅನ್ಕೊಂಡ್ರೆ ನಿನ್ನೆ ರಾತ್ರಿ ಮಾಲೂರಿನ ಮಾಸ್ತಿಯಿಂದ ನಿನ್ನ ಇಬ್ಬರು ಅಭಿಮಾನಿಗಳು ಮಾಡಿದ ಹೆಣ್ಣ ನಿಂದನೆ ಹೇಳತ್ತಿರೋದು ಕಣ. ನಮ್ ಬಾಸು ಮಾಡ್ತಾರೆ, ನಾವು ಮಾಡ್ತೀವಿ, ನಮ್ಮಿಷ್ಟ. ಅತ್ಯಾಚಾರದ ಮಾತೆಲ್ಲ ಆಡ್ತಾರಲ್ಲ, ಫೇಸ್ಬುಕ್ ಅಲ್ಲಿ ಹಂಚಿಕೊಳ್ಳೋಣ ಅಂದ್ರೆ ಫೇಸ್ಬುಕ್ ಅವ್ರಿಗೂ ಯಾರು ಕೇಳೋರು ಯಾರು ಸಹಿಸ್ಕೊಳಕಾಗಲ್ಲ, ಅಷ್ಟು ವಿಕೃತ ಹೆಣ್ಣ ನಿಂದನೆ ಮೆರಿತಾ ಇದಾರಲ್ಲ. ಲೈ ಷಂಡ, ನಿನ್ನ ಷಂಡ ಅಂತ ಇರೋದ್ರಿಂದ. ಯಾಕೆ ಅಂದ್ರೆ ನೀನು ಹೆಣ್ಣ ನಿಂದನೆ ಮಾಡ್ತೀಯ, ನಿನ್ನ ನೋಡಿ ನಿನ್ನ ಆ ಕೆಟ್ಟ ಷಂಡಾಭಿಮಾನಿಗಳು ಹೆಣ್ಣ ನಿಂದನೆ ಮಾಡ್ತಾರೆ. ನೀನು ಯಾರ ಹೆಸರು ಎದೆ ಮೇಲೆ ಹಾಕೊಂಡಿದೀಯ? ಅಭಿಮಾನಿ ಅಂತ ಸೆಲೆಬ್ರಿಟಿಷ್ ಅಂತ ಹಾಕೊಂಡಿದ್ಯಲ್ಲ ಲೈ, ಆ ಅಭಿಮಾನಿಗಳ ಹೆಣ್ಣ ನಿಂದನೆ ಹೇಳತೀರದು. ಅಹೋರಾತ್ರ ಸಹಿಸ್ಕೋತಾನೆ. ಬೇರೆಯವ್ರಿಗೆಲ್ಲ ಇದೇ ತಂತ್ರ ಉಪಯೋಗಿಸ್ತೀರೇನ್ರೋ ನೀವು ಷಂಡ? ಲೈ ನಿನ್ನದು ಕರ್ನಾಟಕವೆಲ್ಲ ವಾಟ್ಸ್ಆಪ್ ಗ್ರೂಪ್ಗಳಿದೆ, ನಿನ್ನ ಅಭಿಮಾನಿಗಳೆಲ್ಲ ಇದಾರೆ ಅದರಲ್ಲಿ. ನಿನಗಿಷ್ಟ ಬಂದಿದ್ದಕ್ಕೆಲ್ಲ ಬಳಸ್ಕೋತೀಯ, ಅವ್ರಿಗೆ ಹೆಣ್ಣ ನಿಂದನೆ ಮಾಡಬೇಡ ಅಂತ ಹೇಳಕ್ಕೇನೆ ದೊಡ್ಡ ರೋಗ ಬಂದಿದ್ಯನೋ ಲೈ ಷಂಡ. ಏಯ್ ಷಂಡ ದರ್ಶನ, ನಾಚಿಕೆ ಆಗಲ್ಲ ನಿನಗೆ? ನೀನ್ ಯಾರಿಗೆ ಓಟ್ ಕೇಳ್ತೀಯೋ ಅವ್ರಿಗೆ ಜನ ಓಟ್ ಹಾಕಲ್ಲ. ಯಾಕೆ ಹೇಳು, ನೀನು ಹೆಣ್ಣ ನಿಂದಕ ಷಂಡ. ನೀನು ನಿನ್ನ ಮುಖಕ್ಕೆ ಯಾರು ಮರ್ಯಾದೆ ಕೂಡ ಕೊಡಲ್ಲ, ಷಂಡತನ ಮೆರಿಬೇಡ. ನಿನ್ನ ಅಭಿಮಾನಿಗಳಿಗೆ ಹೇಳು ಹೆಣ್ಣ ನಿಂದನೆ ಮಾಡಬಾರದು ಅಂತ. ಹಚ್ಚ ಹಾಕ್ಸ್ಕೊಂಡಿದ್ಯಲ್ಲ, ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದೀನಿ. ಎಷ್ಟು ಕೆಟ್ಟ ಕೆಟ್ಟ ಹೆಣ್ಣ ನಿಂದನೆ ಮಾಡಿದ್ದಾರೆ, ಮೊಬೈಲ್ ತುಂಬಾ ನಿಮ್ಮದೇ ಆಡಿಯೋಗಳು. ಷಂಡತನಕ್ಕೂ ಒಂದು ಮಿತಿ ಇರ್ಬೇಕಲ್ಲ. ಏಯ್ ಷಂಡ, ಓಟ್ ಕೇಳ್ತೀಯ ನೀನು? ಯಾರ ಪರ ಓಟ್ ಕೇಳ್ತೀಯ? ಅವ್ರಿಗೆ ಬುದ್ಧಿ ಇಲ್ಲ, ನಿನ್ ಷಂಡ ಅಂತ ಗೊತ್ತಿಲ್ಲ ಅವ್ರಿಗೆ. ಹೆಣ್ಣ ನಿಂದಕರನ್ನ ಷಂಡ ಅಂತೀವಿ ನಾವು. ಚಾಣಕ್ಯ ನೀತಿ, ನೀನು ಅಮ್ಮನ್ ಅಕ್ಕನ್ ಸೂಳೆ ಮಗ ಅಂದ್ರೆ ಸಹಿಸ್ಕೋಬೇಕು, ನಿನ್ನ ಷಂಡ ಅಂದ್ರೆ ಉರಿಯತ್ತೆ. ನಾನು ನಿನ್ಗೆ ಎಲ್ಲಿಂದ ಉರಿಯತ್ತೋ ನಿನ್ಗೆ? ನಾಚಿಕೆಗೆಟ್ಟ ದರ್ಶನ್, ಕೊಬ್ಬು ಕಡಿಮೆ ಆಗ್ಲಿ, ಹಕ್ಕಿಗಳನ್ನ ಕದೀತಿಯಲ್ಲೋ ನೀನು. ಹಕ್ಕಿಗಳನ್ನ ಕದಿಯಂತ ದೊಡ್ಡ ರೋಗ ಏನೋ ಬಂದಿದೆ ನಿನಗೆ, ಕೇಸ್ ಆಗಿರೋ ಸಾಲದ. ನಿನ್ನ ಯೋಗ್ಯತೆಗೆ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳಿದ್ರೇನೆ ಅರ್ಥ ಆಗೋದಿಲ್ಲ. ಇನ್ನು ನಿನಗೆ ಸೀಕ್ರೆಟ್ ಆಗಿ ಬೇರೆ ಬಂದು ಹೇಳ್ಬೇಕನ್ನಲ್ಲ. ಏಯ್ ಷಂಡ, ಕಂಟ್ರೋಲ್ ಅಲ್ಲಿರು ನೀನು, ಮಿತಿ ಮೀರ್ಬಾರ್ದು. ಹೆಣ್ಣು ಮಕ್ಕಳ ತಂಟೆಗೆ ಬಂದಿದ್ಯಾ? ರಾವಣಾಸುರನ ಉಗುಳ್ಕೊಂಡು ಬರ್ತೀಯನೋ ನೀನು ಸೋಷಿಯಲ್ ಮೀಡಿಯಾದಲ್ಲಿ? ರಾವಣಾಸುರ ಗ್ರೇಟಾ ನಿನ್ಗೆ? ಸೀತೆನ ಎತ್ಕೊಂಡು ಹೋದ್ಮೇಲೆ ರಾವಣಾಸುರ ಗ್ರೇಟಾ? ರಾಮ ಅಂದ್ರೆ ರೇ ಪತ್ನಿಯನ್ನ ಹೂವಿನಂತೆ ನೋಡಿಕೊಂಡವನು, ಪತ್ನಿಯನ್ನ ಯಾವತ್ತು ದಂಡಿಸಿಲ್ಲ, ಹೊಡಿಲಿಲ್ಲ, ಬಯಸಿದ್ದೆಲ್ಲ ತಂದುಕೊಟ್ಟವನು ರಾಮ. ನಿನಗೇನೋ ಗೊತ್ತು ಗಂಡಸ್ತನದ ಬೆಲೆ. ರಾಮ ಗಂಡಸ್ಕಣ, ಮರ್ಯಾದಾ ಪುರುಷೋತ್ತಮ, ಸಂಸ್ಕೃತದಲ್ಲಿ ಪುರುಷರಲ್ಲಿ ಉತ್ತಮ ಪುರುಷೋತ್ತಮ. ಅವನ್ಯಾರೋ ಷಂಡ ರಾವಣನ ಹಾಕೊಂಡು ಬಂದು ಕಂಡವ್ರನ್ನ ಹೆಣ್ಣು ಮಕ್ಕಳನ್ನ ಕದ್ಕೊಂಡು ಬಂದು ಬಂಧಿಸಿಟ್ಕೊಂಡವನು ನಿನಗೆ ಗ್ರೇಟಾ? ನಿನ್ ಬುದ್ಧಿನೂ ಅದರಲ್ಲೇ ಗೊತ್ತಾಗತ್ತೆ. ಷಂಡ ದರ್ಶನ, ಹದ್ದು ಪದ್ದು ಇದ್ದು ಬದುಕೋದು ಕಲ್ತ್ಕೋ. ಏನು ಅಭಿಮಾನಿಗಳಿದ್ದಾರೆ ಅಂತ ನಿನ್ನ ಹದ್ದು ಮೀರಿದ ನಡವಳಿಕೆ ಕಂಟ್ರೋಲ್ ಅಲ್ಲಿ ಇರ್ಲಿ, ಬಾಯಿಗೆ ಬಂದಂಗೆ ಮಾತಾಡಿಸ್ತೀಯ ನೀನು? ನಾಚಿಕೆ ಗೆಟ್ಟವನೇ ಇವನ್ ಯಾರ ಬಂದ ಬಾ, ಅದೇನ್ ಮಾತಾಡ್ತೀಯ ಮಾತಾಡು. ನಟಿಂಗ್ ಮಾತಾಡ್ಬೇಕಂತ ಬಾರೋ ಕುಲಕರ್ಣಿ. ಏನ ಫೋನ್ಗಳು, ನೀವ್ ಯಾರಾದ್ರು ಗೆಳೆಯರೆ ಕೇಳಿಸ್ಕೊಂಡ್ರೆ ರಕ್ತ ಕುದಿಯತ್ತೆ, ಹಂಗ ಮಾತಾಡ್ತಾರೆ ಷಂಡ್ರು. ಪಿಕ್ಚರ್ ನಾಲ್ಕು ಕಾಸು ಸಿಕ್ಕ ತಕ್ಷಣ
ಟಿಂಕರ್ ಟಿಂಕರ್ ಕಾಯಿ ಏನ್ ಕಾಯಿ ಅಂದ್ರಂತೆ ಅವರು. ದುರಹಂಕಾರ ಮಿತಿ ಮೀರಿದೆ ಶಂಡನಿಗೆ. ಏ ನೀನ್ ಹೆಣ್ಣ ನಿಂದನೆ ನಿಲ್ಸೋ ತನಕ ನಿನ್ ಶಂಡಾನೆ. ದೇವ್ರನ್ನ ಕಟ್ಟಾಕ್ತಿಯನ, ಬೆತ್ತಲೆ ಕೂಡಾಕ್ತಿಯೇನೋ ನೀನು? ಅದೃಷ್ಟ ದೇವತೆನ, ಬೆತ್ತಲೆ ಕೂಡಾಕ್ತಿಯೇನೋ? ಶಂಡ ಶಂಡತನ ಬಿಡು. ಏ ನಿನ್ನೇನೆ ಹೇಳಿದೆ ಅವನಿಗೆ, ಅವನ್ಯಾರೋ ಮಾಸ್ತಿ ಅವನಿಗೆ, ಲೇಯ್ ನೀನು ನನ್ನನ್ನ ಬೈದ್ರು ಕೊರ ಇಲ್ಲ, ಹೆಣ್ಣು ಮಕ್ಕಳನ್ನ ಬೈದಿದೀಯ, ನಿನ್ನ ಬೈಗುಳಕ್ಕೆ ನೀನು ಪೂಜೆ ಮಾಡ್ತೀಯಲ್ಲ, ಅವನಿಗೆ ಅವನಿಗೆ ಬೀಳುತ್ತೆ ಈ ಮಾತುಗಳು. ಬಾಯಿ ಬಿಟ್ರೆ ಹೆಣ್ಣೆ ಧೈರ್ಯ ಇದ್ರೆ ಕಂಟ್ರೋಲ್ ಮಾಡಲ್ಲೇ. ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡಿದ್ಯಲ್ಲ ಆ ನಾಚಿಕ್ ಗೆಟ್ಟವನು, ಇವಾಗೆಲ್ಲ ನಿಮ್ಗೆ ಏನ್ ಗತಿ ಬಂದಿದೆ ಅಂದ್ರೆ ಪಾಲಿಟಿಷಿಯನ್ಸ್ಗೆ ಬಾಲ ಹಿಡಿದು ಕಾಲ್ ಹಿಡಿದು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋ ಬತ್ತಿ ಬಂದಿದೆ. ರೋಡ್ಗಳಲ್ಲಿ ಓಡಾಡಕ್ಕಾಗಲ್ಲ, ಚಪ್ಪಲಿ ಹಾರಗಳು ಬೀಳುತ್ತೆ. ಯಾಕೆ ಹೇಳು? ಹೆಣ್ಣ ನಿಂದನೆ ಮಾಡ್ತಾ ಇದೀರಿ ನೀವು. ನೋಡು, ನಿಮ್ಮ ದಾಸ ಅಂತ ಕೇಳ್ಕೊಂಡಿದೀಯ ನೀನು ಯಾರಿಗೆ? ಪತ್ರಕರ್ತರಿಗೆ. ಯಾಕಪ್ಪ ಅನ್ಬೇಕಾಗಿತ್ತು ಸುಳ್ಳೆ ಮಕ್ಕಳು ಅಂತ? ಅವರಿಂದ ಇವಾಗ ಕೆಲಸ ಆಗ್ಬೇಕು, ಅದಕ್ಕೆ ನಿಮ್ಮ ದಾಸ ಅಂತ ಬರದೆ. ಇನ್ನು ಮಾಮೂಲಿ ಜನಕ್ಕೆ ನೀನ್ ಬೈದಿರೋದು, ನಿನ್ನ ಅಭಿಮಾನಿಗಳು ಬೈದಿರೋದು? ಅಯೋಗ್ಯರನ್ನು ತಂದು ಫಸ್ಟ್ ನಿನ್ನ ನಂಬಿರೋರ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕಲ್ತ್ಕೋ, ಹೆಣ್ಣು ಮಕ್ಕಳನ್ನ ಗೌರವ ಕೊಡೋದು ಕಲ್ತ್ಕೋ. ಪಕ್ಷಿ ಮರ ಗಿಡ ಪ್ರಾಣಿ ಎಲ್ಲವನ್ನ ನಾಟಕ ಎಲ್ಲ ಮಾಡೋದು ಬಂದ್ಸೋದೇನೋ ನಿಂದು ಪಕ್ಷಿ ಪ್ರೇಮ? ಯಾವುದೋ ಹೊರದೇಶದಿಂದ ಬಂದಿರೋ ಪಕ್ಷಿಗಳನ್ನ ಬಂದ್ಸ್ಬಿಟ್ಟು ಅದು ಪಕ್ಷಿ ಪ್ರೇಮನೇನೋ ಪ್ರಾಣಿ ಪ್ರೇಮನೇನೋ? ನಿನ್ನ ಪರ್ಸನಲ್ ಬರಬಾರ್ದು ಅಂತ ಒಂದು ಒಂದು ಎಷ್ಟೋ ಒಂದು ತಿಂಗಳಾಯ್ತು ತುಟಿಕ್ ಪಿಟಿಕ್ ಅಂದಿರ್ಲಿಲ್ಲ ನಿನ್ನ ಅಭಿಮಾನಿಗಳು, ಮತ್ತೆ ನಿನ್ನೆಯಿಂದ ಶುರು ಮಾಡಿದಾರೆ. ಏನ್ ದೊಡ್ಡ ರೋಗ ಬಂತು? ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸಿದ್ಯನಾ? ಶಂಡನ್ ತಂದು ಒಬ್ಬ ಜೂಜಾಡಿಸ್ತಾನೆ, ಇನ್ನೊಬ್ಬ ಹೆಣ್ಣನಿಂದನೆ ಮಾಡ್ತಾನೆ. ಇವರು ಮಾರಲ್ ಮಾದರಿ ಹೀರೋಗಳಂತೆ. ಒಬ್ಬೊಬ್ಬ ಇವ್ರು ಓಟ್ ಕೇಳಿದ್ರೆ ಜನ ಹಾಕ್ಬಿಡ್ತಾರ? ಏಯ್ ಜನ ಬುದ್ಧಿ ಇದೆಯಲ್ಲ, ಈ ಪ್ರತಿಯೊಂದು ಮನೇಲಿ ಹೆಣ್ಣು ಮಕ್ಳು ಇರ್ತಾರೆ, ನಿನ್ ಮಾತ್ ಕೇಳ್ಕೊಂಡು ಜನ ಸೇರಿದ್ರೆ ಜನ ಹೆಸರು ಕತ್ತೆ ತಗೊಂಡ್ಬಂದ್ರು ನೋಡಕ್ ಬರ್ತಾರೆ. ಯಾಕೇಳು ಯಾಕೇಳು? ಹೆಸರು ಕತ್ತೆ ಊರಲ್ಲಿ ನೋಡಕ್ ಸಿಗಲ್ಲ, ಕಾಡಲ್ಲಿ ಇರುತ್ತೆ, ಅದು ಬಂದ್ರೆ ಅದನ್ನ ನೋಡ್ಬೇಕು ಅಂತ ಹೋಗ್ತಾರೆ. ಹಂಗ್ ನೋಡಕ್ ಬಂದ ತಕ್ಷಣ ಅಹಂಕಾರ ಮಿತಿ ಮೀರಿ ಹೆಣ್ಣನಿಂದನೆ ಮಾಡ್ತೀಯ ನೀನು? ನಮಸ್ತೆ ಗೆಳೆಯರೆ, ಅಹೋರಾತ್ರ ಬಳಸುತ್ತಿರುವ ವಿಧಾನವೇ ಈ ಹೆಣ್ಣ ನಿಂದಕರನ್ನ ಮಟ್ಟ ಹಾಕಲು ಬಳಸುತ್ತಿರುವ ಪದಗಳೇ ಶಂಡ ನಾಮರ್ದ ನಿರ್ಲಿಂಗಿ ನಪುಂಸಕ. ಇವರ ಎಲ್ಲ ಹೆಣ್ಣ ನಿಂದೆಯ ದಾಖಲೆಗಳಿದೆ. ಆ ಕಿಚ್ಚ ಸುದೀಪದಂತೂ 3,000 ಹೆಚ್ಚು ದಾಖಲೆಗಳಿದೆ. ಈ ಎಲ್ಲ ದಾಖಲೆಗಳನ್ನ ಇಟ್ಟುಕೊಂಡೇ ಮಾತಾಡ್ತಾ ಇದ್ದೀನಿ. ಇವ್ರನ್ನ ಘಂಟಾ ಘೋಷವಾಗಿ ಶಂಡ ಘೋಷಣೆ ಮಾಡ್ತಾ ಇದ್ದೀನಿ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಈ ಶಂಡ್ರಿಗೆ ಹೆದರ್ತಾನ ಅಹೋರಾತ್ರ. ಅವನೊಬ್ಬ ಶಂಡ ಪುನೀತ್ ಕೆರೆ ಹೇಳಿ ನೋಡು, ಶಂಡಗಿರಿ ಮೆರೆದ ಅಶ್ವತ್ ಕಟ್ಟೆ ಮುರಿದ, ಇವತ್ತು ಹೋಗ್ಬಿಟ್ಟು ಜೈಲಲ್ಲಿ ಕಂಬಿ ಮುರಿಯೋಕ್ ಟ್ರೈ ಮಾಡ್ತಾ ಇದ್ದಾನೆ. ಇವೆಲ್ಲ ಶಂಡಗಿರಿಯ ಪ್ರಾಕೃತಿಕ ವಿರೋಧ ಲಕ್ಷಣಗಳು, ಪ್ರಕೃತಿನೇ ಪಾಠ ಕಲ್ಸತ್ತೆ ಇವ್ರಿಗೆಲ್ಲ. ನೋಡಿ ಇವ್ರು ಇದೇ ಶಂಡಗಿರಿ ಮೆರಿತಾ ಇರ್ಲಿ ರೋಡ್ಗೆ ಬಂದ್ಬಿಡ್ತಾರೆ. ದುರಹಂಕಾರ ಎಲ್ಲದರ ವಿರುದ್ಧನೇ. ಏನಿದು, ನೀವೆಲ್ಲ ಸೇರ್ಬೇಕು ತೀರ್ಥ. ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಂದ್ರೆ ನೀವೆಲ್ಲ ನಾವೆಲ್ಲ ಬುದ್ಧಿವಂತರಾಗ್ಬೇಕಪ್ಪಿ. ನೋಡು ನೋಡು, ಆಳುವವನಿಗೆ ಒಂದು ಫಾರ್ಮುಲಾ ಇರುತ್ತೆ, ಒಂದು ಒಂದು ಅವ್ರಿಗೆ ಒಂದು ಉಪಾಯ ಇರುತ್ತೋ ಆಳುವವರಿಗೆ. ಆಳುವವರ ಉಪಾಯ ಏನು ಅಂದ್ರೆ ಹೋಳು ಮಾಡುವುದು ಅಂತ. ಅಂದ್ರೆ ಇಬ್ಬರನ್ನ ಬೇರೆ ಮಾಡಿದವರು ಆಳ್ತಾರೆ, ಇಬ್ಬರನ್ನ ಒಂದು ಮಾಡಿದ್ರೆ ಅವ್ರು ಆಳಕ್ ಆಗಲ್ಲ, ಆಳಾಗ್ತಾರೆ. ಅವ್ರು ಆಳು ಆಗಲು ನಿಮ್ಗೆ ಇಷ್ಟಪಡಲ್ಲ, ಅದಕ್ಕೆ ನಿಮ್ಮನ್ನ ಬೇರೆ ಮಾಡ್ತಾರೆ, ಕುಲ ಮತಗಳಿಂದ ಬೇರೆ ಮಾಡ್ತಾರೆ. ಈ ಮತ ಬೇರೆ, ಆ ಮತ ಬೇರೆ, ಅವರೆಲ್ಲ ಇವಾಗ ನೋಡು ಅವನು ಅವನ ಅಂತದ ಬಳಕೆಗೆ ಆಗ್ಬಿಟ್ಟು ಅವನು ಇವತ್ತು ಜೈಲ್ಗೆ ಹೋದ. ಇವ್ರು ಬೇರ್ಪಡಿಸಿದ್ರೇನೆ ಡಿವೈಡ್ ಅಂಡ್ ರೂಲ್ ಅಂತ ಬ್ರಿಟಿಷ್ ರೂಲ್ನ ಇಟ್ಕೊಂಡಿದ್ದಾರೆ. ಓಟ್ ಜನಗಳನ್ನ ಬೇರ್ಪಡಿಸಿದ್ರೆ ಇವರು ರಾಜರಾಗ್ತಾರೆ, ಜನಗಳು ಒಂದಾದ್ರೆ ಇವರು ಆಳಾಗ್ತಾರೆ. ನಾವೆಲ್ಲ ಒಂದಾದ್ರೆ
ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಆಗುತ್ತೋ ತೀರ್ಥ, ಆವಾಗ ಭ್ರಷ್ಟಾಚಾರ ಅಧಿಷ್ಠಿಕದ ನಿಂತೋಗುತ್ತಪ್ಪ. ಈ ಎಲೆಕ್ಟ್ರಾನಿಕ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಇರೋ ಟೈಮಲ್ಲಿ ಇವೆಲ್ಲ ನಡೆಯೋದಿಲ್ವೋ? ನಾವು ವೀಕ್ ಆಗ್ತಾ ಇರದೆ ಇಲ್ಲಿ ಇವರ ಬೇರ್ಪಡಿಕೆಯ ಬೇರ್ಪಡಿಸುವಿಕೆಗೆ ನಾವು ಬೇರೆ ಆಗ್ತಾ ಇದೀವಿ. ಬೇರ್ ಆಗ್ಬಾರ್ದು, ನಾವು ನಡಿಗೆ ಇರುವಂತಹ ಕಾಲಾಡಿಗಳಾಗ್ಬೇಕು, ಕಿತ್ತಡಿಗಳಾಗ್ಬೇಕು, ಕಿತ್ತೊಗಿಬೇಕು. ಅರ್ಥ ಮಾಡ್ಕೊಳ್ಳಿ, ಈ ಶಂಡ್ರ ಶಂಡತನವನ್ನು ಖಂಡಿಸ್ಬೇಕು. ಲೈ ಶಂಡ ಏನೋ ಅಂದ ನೀನು ಅನ್ಬೇಕು. ಆವಾಗ ಇವ್ರು ಕಂಟ್ರೋಲ್ ಬರ್ತಾರೆ. ಅವ್ರ ತಾಯಿನ ನಾನು ಗೌರವಿಸ್ತೀನಿ, ಅವ್ರ ಅಕ್ಕನನ್ನ ಗೌರವಿಸ್ತೀನಿ, ಅವರ ಪತ್ನಿಯನ್ನ ಗೌರವಿಸ್ತೀನಿ, ಬೇಕಾದ್ರೆ ಅವ್ರ ಕಾಲಿಗೆ ಬೀಳ್ತೀನಿ, ಅವ್ರ ಮನೆ ಹೆಣ್ಣು ಮಕ್ಕಳನ್ನೆಲ್ಲ ಕಾಪಾಡ್ತೀನಿ ಪ್ರಾಣಕ್ಕೆ ಪ್ರಾಣ ಇಟ್ಟು. ಆದ್ರೆ ನಮ್ಮ ಮನೆಯ ಹೆಣ್ಣು ಮಕ್ಕಳು, ನಮ್ಮ ಎಲ್ಲರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರೆ ನಾವ್ ಯಾಕೆ ಅವ್ರ ಮನೆಯ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡ್ಬೇಕು, ಶಂಡ ಘೋಷಣೆ ಮಾಡ್ಬೇಕು? ಇವ್ರು ಶಂಡ್ರು, ನರಿದ್ರಾಕ್ಷಿ ತರ ಯೋಗ್ಯತೆ ಇಲ್ಲದೆ ಇರೋರು. ಶಂಡ್ರಾಗಿದ್ದಕ್ಕೆ ಕಂಡವ್ರನ್ನ ಈ ರೀತಿ ಹೆಣ್ಣ ನಿಂದನೆ ಮಾಡ್ತಾರೆ. ಅದೆಷ್ಟು ಧೈರ್ಯ ಇವನಿಗೆ, ಓಪನ್ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೂಳೆ ಹುಟ್ಟಿದ ಸೂಳೆ ಮಕ್ಕಳು ಅಂತ ಬೈತಾನೆ ಇವನು. ಅದೆಷ್ಟು ಶಂಡಗಿರಿ ಇವನು, ನಮ್ಮ ಅದೃಷ್ಟ ದೇವತೆನ ಲಕ್ಷ್ಮೀನ ಬೆತ್ತಲೆ ಮಾಡಿ ರೂಮಲ್ಲಿ ಕುಡಿಸ್ತಾನಂತೆ. ಸುಮ್ನೆ ಬಿಟ್ಬಿಡ್ತೀವ, ನೀವೆಲ್ಲ ಸುಮ್ನೆ ಇರ್ಬೋದು. ಅಲ್ಲೇ ಅಹೋರಾತ್ರ ದಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ, ಈ ಶಂಡ್ರಿಗೆ ಎದುರು ಬಿಡ್ತಾನೆ. ಧನ್ಯವಾದ ಅಹೋರಾತ್ರ.